ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ. ಬೆಲ್ಲ ನಾವು ಉಪಯೋಗಿಸಿ ಸಬ್ಬಕ್ಕಿ ಪಾಯಸನ ಮಾಡ್ತಾ ಇರೋದ್ರಿಂದ ಶುಗರ್ ಇರೋರು ಕೂಡ ಇದನ್ನು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಜೊತೆಗೆ ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ರೆಡಿಯಾಗುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಈಗಿಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಸಬ್ಬಕ್ಕಿ ಪಾಯಸನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಬ್ಬಕ್ಕಿನ ನಾವು ನೆನೆಸ್ಕೋಬೇಕು. ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಸಬ್ಬಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಒಂದು ಬಾರಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒನ್ ಅವರ್ ನೆನೆಯೋದಕ್ಕೆ ಬಿಡೋಣ. ಒನ್ ಅವರ್ ಪೂರ್ತಿಯಾಗಿ ಇದನ್ನು ನೆನೆಸ್ಕೋಬೇಕು. ಒನ್ ಅವರ್ ಟೈಮ್ ಇಲ್ಲ ಅಂದರೆ ಕುಕ್ಕರ್ಗೆ ಹಾಕಿ ನೀವು ಒಂದು ಮೂರು ವಿಷಲ್ ತೆಗೀರಿ, ಬೇಗ ಆಗುತ್ತೆ. ಇವಾಗ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒನ್ ಅವರ್ ಬಿಟ್ಟಿದ್ದೆ. ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಬ್ಬಕ್ಕಿ ಎಲ್ಲ ಅಳ್ಕೊಂಡು ದಪ್ಪ ಆಗಿದೆ ನೋಡಿ, ಡಬ್ಬಲ್ ಆಗಿದೆ. ಈ ರೀತಿ ಸಾಫ್ಟಾಗಿ ನಾವು ಸಬ್ಬಕ್ಕಿನ ನೆನೆಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ನಾವು ಚೆನ್ನಾಗಿ ನೆನೆಸ್ಕೊಳ್ಳೋದ್ರಿಂದ ಪಾಯಸನ ನಾವು ತುಂಬ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು, ತುಂಬ ಬೇಗನೆ ಆಗುತ್ತೆ. ಇವಾಗ ಅದನ್ನು ಒಂದು ಸೈಡಲ್ಲಿಟ್ಟು ಸ್ವಲ್ಪ ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಂಡು ಫ್ರೈ ಮಾಡಿ ಇದನ್ನು ಸಪ್ರೇಟಾಗಿ ನಾವು ಎತ್ತಿಟ್ಕೊಳ್ಳೋಣ. ತುಪ್ಪ ಸಹಿತ ಸಪ್ರೇಟಾಗಿ ಎತ್ತಿಟ್ಕೊಬಿಡಬೇಕು, ತುಪ್ಪ ಅಲ್ಲೇ ಉಳಿಸ್ಬಾರ್ದು. ಚೆನ್ನಾಗಿ ಹದವಾಗಿ ಉರಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು, ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾನು ಅದೇ ಪಾತ್ರೆನ ಇಟ್ಟು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ, ಒಂದು ಕಪ್ ಅಳತೆಯಿಂದ. ಯಾವ ಕಪ್ಪಲ್ಲಿ ನಾನು ಬೆಲ್ಲ ತಗೊಂಡೆ ನೋಡಿ, ಅದೇ ಕಪ್ಪಲ್ಲಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಎರಡೂವರೆ ಕಪ್ ನೀರು ಹಾಕಿ ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೊಂಡು ಸೋದಿಸ್ಕೋಬೇಕು. ಸೋದಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಕರಗಿಸ್ಕೋತಾ ಇರೋದು. ಹದವಾಗಿ ಹುರಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೊಳ್ಳೋಣ. ಇವಾಗ ಬೆಲ್ಲದ ನೀರು ಕೂಡ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಬೆಲ್ಲನೂ ಕೂಡ ಪೂರ್ತಿಯಾಗಿ ಕರಗಿದೆ. ಚೆನ್ನಾಗಿ ಸೋದಿಸ್ಕೊಂಡು ಮತ್ತೆ ನಾವು ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇವಾಗ ಬೆಲ್ಲದ ನೀರನ್ನ ಸೋದಿಸಿದ್ದಾಯಿತು, ಮತ್ತೆ ನಾನು ಅದೇ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಅದೇ ಪಾತ್ರೆಗೆ ಎಲ್ಲ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಸಬ್ಬಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೇನು ಪಾಕ ಆಗೋದು ಬೇಡ. ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆಸಿ ಇಟ್ಕೊಂಡಂತಹ ಸಬ್ಬಕ್ಕಿನೆಲ್ಲ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಸಾಫ್ಟಾಗಿ ನೆನೆದಿರೋದ್ರಿಂದ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲದ ನೀರಲ್ಲಿ ನಾವು ಸಬ್ಬಕ್ಕಿನ ಬೇಯಿಸೋದ್ರಿಂದ ಸಬ್ಬಕ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ. ಅದೇ ನೀವು ಹಾಲು ಜೊತೆಗೆ ಹಾಕಿ ಸಬ್ಬಕ್ಕಿನ ಬೇಯಿಸ್ಕೊಂಡ್ರೆ ಅಷ್ಟೊಂದು ಬೇಗ ಬೇಯಲ್ಲ, ಬೇಯುತ್ತೆ ಆದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಈ ರೀತಿ ಬೆಲ್ಲದ ನೀರಲ್ಲಿ ನಾವು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋದ್ರಿಂದ ಸಬ್ಬಕ್ಕಿನೂ ಕೂಡ ಬೇಗ ಬೇಯುತ್ತೆ. ನೋಡಿ, ಇದೇ ರೀತಿಯಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಾಂದರೂ ಒಂದು 4 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಬೆಲ್ಲದ ನೀರಲ್ಲಿ ಸಬ್ಬಕ್ಕಿ ಬೇಗ ಬೇಯುತ್ತೆ. ನೋಡಿ, ಕರೆಕ್ಟಾಗಿ ಬೆಂದಿದ್ದಾಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದೊಳ್ಳೆ ಫ್ಲೇವರ್ ಬರುತ್ತೆ ಏಲಕ್ಕಿ ಪುಡಿ ಹಾಕಿದ ತಕ್ಷಣ. ನೀವು ಬೇಕಾದರೆ ಬಾದಾಮ್ ಪೌಡರ್ನು ಕೂಡ ಸೇರಿಸ್ಕೋಬೋದು. ಇದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ನಾವು ಹಾಲು ಸೇರಿಸ್ಕೋಬೇಕು. ಹಾಲು ಬಂದು ನಾನು ಬೆಲ್ಲ ಮತ್ತು ನೀರು ಯಾವ ಕಪ್ಪಲ್ಲಿ ಸೇರಿಸ್ತೆ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಹಸಿ ಹಾಲಲ್ಲ, ಕಾದಿರುವಂತಹ ಬಿಸಿ ಹಾಲು ಸೇರಿಸ್ತಾ ಇರೋದು. ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಂಡು ಬಿಸಿ ಇರುವ ಹಾಲನ್ನ ಸೇರಿಸ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು. ಈ ರೀತಿ ಮಾಡೋದ್ರಿಂದ ಸಬ್ಬಕ್ಕಿ ಪಾಯಸ ಎಷ್ಟೊತ್ತಿಟ್ಟರು ಕೂಡ ಗಟ್ಟಿಯಾಗಲ್ಲ, ಮತ್ತು ಹಾಲು ಕೂಡ ಒಡೆಯಲ್ಲ. ಗ್ಯಾಸ್ ಆಫ್ ಮಾಡಿ ಹಾಲು ಸೇರಿಸೋದ್ರಿಂದ ಹಾಲು ಒಡೆಯಲ್ಲ. ಫಸ್ಟೇ ನಾವು ಹಾಲು ಹಾಕಿ ಸಬ್ಬಕ್ಕಿ ಹಾಕಿ ಬೇಯಿಸ್ಕೊಂಡು ಆಮೇಲೆ ನಾವು ಬೆಲ್ಲ ಸೇರಿಸ್ತೀನಿ ಅಂತ ಹೋದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಅಥವಾ ಬೆಲ್ಲದ ನೀರು ಬೇಯುವಾಗ ಹಾಲು ಸೇರಿಸ್ಕೋತೀನಿ ಅಂತ ಹೋದರೆ ಆವಾಗಲೂ ಕೂಡ ಒಡೆಯೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಎರಡಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಒಂದು ಗಟ್ಟಿಯಾಗಲ್ಲ, ಇನ್ನೊಂದು ಹಾಲು ಒಡೆಯಲ್ಲ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಸುಲಭವಾದ ವಿಧಾನ ಕೂಡ ಇದು. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಕೊನೆಯಲ್ಲಿ ಹಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಫಸ್ಟೇ ಹುರಿದು ಎತ್ತಿಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲನೂ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿ.
ತುಂಬ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ಜೊತೆಗೆ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ. ನೋಡಿ, ಸೂಪರಾಗಿ, ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇವಾಗ ಪೂರ್ತಿಯಾಗಿ ರೆಡಿಯಾಗಿರುವಂತಹ ಬೆಲ್ಲದ ಸಬ್ಬಕ್ಕಿ ಪಾಯಸನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬೆಲ್ಲನ ಉಪಯೋಗಿಸಿ ಮಾಡಿರೋದ್ರಿಂದ ಕಲರು ಕೂಡ ಡಿಫ್ರೆಂಟ್ ಆಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ತುಂಬ ಆರೋಗ್ಯಕರವಾದ, ಹೆಲ್ತಿಯಾದ ಒಂದು ಪಾಯಸ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.